ಶನಿವಾರ ಪಾಗೋಡು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ತಾಲೂಕು ವೈದ್ಯರ ವಸತಿ ಗೃಹಗಳ ನೂತನ ವಸತಿ ಗೃಹಗಳ 4.75 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಶಾಸಕರಾದ ವೆಂಕಟರಮಣಪ್ಪ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾಹಿತಿಯನ್ನು ನೀಡಿದ್ದಾರೆ. ಈ 5 ವರ್ಷದಲ್ಲಿ ನಾವು ಆಸ್ಪತ್ರೆ ಖರ್ಚು ಮಾಡ್ತೇವೆ. ಇವತ್ತು ಒಂದು ಸುಂದರವಾದಂಥ ಹಾಸ್ಪಿಟ್ಲ್ ಆಗೋ ಒಂದು ದೃಷ್ಟಿಯಿಂದ ಇವತ್ತು ಕಾಮಗಾರಿಗಳೆಲ್ಲ ಕೈಗೆತ್ತಿಕೊಂಡಿದೆ. ಇಂದ 6 ತಿಂಗಳೊಳಗೆ ಇದು ಕೂಡ 6 ತಿಂಗಳಿಂದ ಬೇಕಿಲ್ಲ, 3 ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಾರೆ. 17 ಕೋಟಿ ಇದು, ಇದೇ ತಿಂಗಳ ಮುಂದಿನ ತಿಂಗಳಲ್ಲಿ ಅದು ಇನಾಗ್ರೇಷನ್ ಅಂತ ಮಾಡಿಸ್ತದೆ. 17 ಕೋಟಿ ತಾಯಿ ಮಕ್ಕಳ ಆಸ್ಪತ್ರೆ, ತಾಯಿ ಮಕ್ಕಳು ಕೂಡ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಆಸ್ಪತ್ರೆಯನ್ನು ಇನಾಗ್ರೇಷನ್ ಮಾಡಿಸ್ತದೆ. ಇನ್ನು ಈ ವೇಳೆ ಪುರಸಭಾಧ್ಯಕ್ಷೆ ಧನಲಕ್ಷ್ಮಿ, ಮಾಜಿ ಪುರಸಭಾಧ್ಯಕ್ಷರಾದ ಎ ಶಂಕರೆಡ್ಡಿ, ಡಿ ವೇಲರಾಜು, ಸದಸ್ಯರಾದ ಸುದೇಶ್ ಬಾಬು, ಪಿ ಎಚ್ ರಾಜೇಶ್, ತೆಂಗಿನಕಾಯಿ ರವಿ, ವೆಂಕಟರಮಣ, ನಾಗಭೂಷಣ ರೆಡ್ಡಿ, ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್, ಮುಖಂಡರಾದ ಕೋಳಿ ಬಾಲಾಜಿ, ಅವಿನಾಶ್, ನಿವೃತ್ತ ಶಿಕ್ಷಕರಾದ ಮೈಲಪ್ಪ, ಆರ್ ಎ ಹನುಮಂತರಾಯಪ್ಪ, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ಅಜಯ್ ನಾಗರಾಜು, ಕಿರಣ್, ಕುತ್ತಿಗೆದಾರರಾದ ಸಾಗರ್, ಪವನ್ ಮತ್ತಿತರರು ಹಾಜರಿದ್ದರು. ಪ್ರತಿಯೊಬ್ಬ ರೈತರು ಸಾಲ ಪಡೆದುಕೊಂಡ ನಂತರ ಮರುಪಾವತಿ ಮಾಡಿದರೆ ಬ್ಯಾಂಕುಗಳ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಅವರ ತಾಲೂಕಿನ ಶಾಸಕರಾದ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಶನಿವಾರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ನೂತನ ಅಂಗಡಿ ಮನೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ, ಖಾಸಗಿ ಬ್ಯಾಂಕುಗಳಲ್ಲಿ ರೈತರುಗಳು ಡಿಪಾಸಿಟ್ ಇಡುವುದಿಲ್ಲ, ಇದರಿಂದ ಬ್ಯಾಂಕುಗಳನ್ನು ಮುನ್ನಡೆಸಲು ತೊಂದರೆಯಾಗುತ್ತದೆ ಎಂದು ಮಾತನಾಡಿದ್ದಾರೆ. ದುಡಿಮೆ ಕಡೆ ಗಮನ ಇಲ್ಲ, ಸರ್ಕಾರದ ಕಡೆ ಗಮನ, ಸಾಲ ಬಂದ ಬರ್ತಕ್ಕೆ ಅವರಿಗೆ ನಾವು 3 ವರ್ಷಕ್ಕಾಗಿ ನಾವು ಬಾಂಧ ಮಾಡಿದ್ದೀವಿ, ಸಾಲ ಬಂದ ಮಾಡ್ತೀವಿ, ಏನು ಮಾಡ್ತೀವಿ, ಇದು ಮಾಡ್ತೀವಿ. ಜನ ಅವರು ರಾಜಕಾರಣ ಕಡೆಯಲ್ಲಿ ಏನು ಅವ್ರ ಬಡ್ಡಿ ನಮ್ಗೆ ಕರೆಂಟ್ ವಾಪಸ್ ಕೊಡ್ತಾರೆ, ರಿಯಾಲ್ಟಿ ಬ್ಯಾಂಕ್ನೆಲ್ಲ ಡಿಪಾಸಿಟ್ ಮಾಡ್ತೇವೆ. ಇತ್ತೀಚಿಗೆ ಬ್ಯಾಂಕ್ನಲ್ಲಿ ಆ ಡಿಪಾಸಿಟ್ ಇಲ್ಲದೆ ಇದ್ರೆ ನೀವು ಬ್ಯಾಂಕ್ ನಡೆಸಕ್ಕಾಗುತ್ತೆ. ಈಗ ಡಿಪಾಸಿಟ್ ಬಂದು ಬಿಟ್ಟಿದೆ, ನೀವು ಮತ್ತೆ ಸಾಲಕ್ಕೆ ಕೊಡ್ತೀರ, ಆ ಸಾಲದ ಬಡ್ಡಿ ವಸೂಲಿ ಮಾಡ್ಕೊಳ್ತೀರಿ, ಅದು ಲಾಭದಾಯಕ ಆಗುತ್ತೆ. ಓಡಿಸ್ತಕ್ಕಂಥ ಕುದುರೆ ಓಡಿಸ್ತಕ್ಕಂಥ ಶಕ್ತಿ ಬೇಕಲ್ಲ, ಅದು ಎದುರಾಕಿದ್ರೆ ಬಿದ್ದೋದ್ರೆ ಒಳ್ಳೆ ಮನೆ ಇನ್ನು ಇದೇ ವೇಳೆ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಅಶ್ವಥ್ ಕುಮಾರ್ ಮಾತನಾಡಿ, ಬ್ಯಾಂಕ್ ಆಡಳಿತ ವೆಚ್ಚವನ್ನು ಭರಿಸಲು ನೂತನ ಅಂಗಡಿ ಮನೆಗಳ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರೆ, ನಮ್ಮ ಬ್ಯಾಂಕಿನ ವೆಚ್ಚವನ್ನು ಭರಿಸಲಿಕ್ಕೆ ಆಡಳಿತ ವೆಚ್ಚವನ್ನು ಕಡಿತಗೊಳಿಸಲು ಒಂದು ವಾಣಿಜ್ಯವಾಗಿ ಬರತಕ್ಕಂತಹ ಲಾಭಾಂಶದಲ್ಲಿ ವೆಚ್ಚವನ್ನು ಕಡಿತಗೊಳಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತ್ತು ರೈತರಿಗೆ ನಮ್ಮ ಮುಂದೆ ಸಮೇತ ಈ ಹಳೆ ಸಾಲವನ್ನು 14% ಬಡ್ಡಿಗೆ ಹೆಂಗೆ ಕೊಟ್ಟಿದ್ವೋ ಅದನ್ನು ಮರುಪಾವತಿ ಮಾಡಿದಲ್ಲಿ 3% ಬಡ್ಡಿಯಲ್ಲಿ ನಾವು ಸಾಲ ಕೊಡೋಕ್ಕೆ ಇವತ್ತು ರೆಡಿ ಇದ್ದೀವಿ. ಸಹಕಾರ ನಮ್ಮ ರಾಜ್ಯಾಧ್ಯಕ್ಷರ ಮತ್ತು ನಮ್ಮ ಶಾಸಕ ಸಹಕಾರದೊಂದಿಗೆ ಅವ್ರು ಸಾಲ ಕೊಟ್ಟು ಅವರನ್ನು ಋಣಮುಕ್ತಿ ಮಾಡಬೇಕಂದ್ರೆ ನಮ್ಮ ಒಂದು ಧ್ಯೇಯ ಆಗಿರುತ್ತದೆ. ದಯವಿಟ್ಟು ಇದಕ್ಕೆ ನಮ್ಮೆಲ್ಲ ರೈತ ಬಾಂಧವರು ಸಹಕಾರ ಕೊಟ್ಟು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಮತ್ತು ರೈತರ ಅಭಿವೃದ್ಧಿಗೆ ಅವ್ರು ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ಕೋರುತ್ತೇವೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚನ್ನಮಲಯ್ಯ, ವಕೀಲರಾದ ಎಂ ನಾಗೇಂದ್ರಪ್ಪ, ಮಾಜಿ ಅಧ್ಯಕ್ಷರಾದಂಥ ಕಡಮಲಕುಂಟೆ ಶೇಷಗಿರಿ, ಜಿಲ್ಲಾ ವ್ಯವಸ್ಥಾಪಕರಾದ ಲೋಕೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಳೆಮರದಲ್ಲಿ ನರಸಿಂಹಯ್ಯ, ಕೆಂಚಗಾನಹಳ್ಳಿ ಗೋವಿಂದಪ್ಪ, ಗಂಗಾಧರ ನಾಯ್ಡು, ಬ್ಯಾಂಕ್ನ ಉಪಾಧ್ಯಕ್ಷರಾದ ಸುಮಾ ಕೇಶವಚಂದ್ರ ದಾಸ್ ಸೇರಿದಂತೆ ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈಗ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.